ನಮಸ್ಕಾರ ಸ್ನೇಹಿತರೆ, ವಿಜಯ ದುರ್ಗಾ ಪ್ರೈಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಮನೆಗೆ ಯಾವುದಾದ್ರೂ ವಸ್ತುಗಳು ತಂದರೆ ಸಮಸ್ಯೆಗಳಾಗುತ್ತೆ. ಈಗ ಜನಮಾನದಲ್ಲಿ ಇರ್ತಕ್ಕಂತಹ ಜೀವನ ಅಂದರೆ ಕೊಂಡ್ಕೊಳ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು, ಹಿಂದೆ ಆದರೆ ಬಾರ್ಟರ್ ಸಿಸ್ಟಮ್ ಅಂತ ಇತ್ತು. ಯಾವಾಗ ಇಷ್ಟರ ಮಟ್ಟಿಗೆ ಪ್ರಗತಿಶೀಲ ಆಗಿರಲ್ಲ, ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಂಬಾರ ಪದಾರ್ಥಗಳನ್ನು ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು, ಇನ್ನೊಬ್ಬರ ಮನೆಯಲ್ಲಿ ಇರ್ತಕ್ಕಂಥ ದವಸ ಧಾನ್ಯಗಳನ್ನು ಬದಲಿಗೆ ಇಸ್ಕೊಳ್ತಕ್ಕಂಥ ಸಿಸ್ಟಮ್ ಇತ್ತು. ಆದರೆ ಈಗ ಆ ರೀತಿಯಾಗಿಲ್ಲ. ಈಗೆಲ್ಲ ರೂಪಾಯಿ ಬಂದಿದೆ, ಹಣ ಬಂದಿದೆ. ಹಿಂದಿನ ರೀತಿಯಾಗಿ ನಗ ನಾಣ್ಯ ಆ ಥರ ಎಲ್ಲ ಬದಲಿಗೆ ಎಲ್ಲವೂ ಕೂಡ ಕೊಂಡುಕೊಳ್ತಕ್ಕಂಥ ವಿಧಿವಿಧಾನ ಸ್ಥಿತಿಗೆ ಬಂದಿದೆ. ಹಾಗಿದ್ದಂಥ ಪಕ್ಷದಲ್ಲಿ ಎಷ್ಟೋ ವಸ್ತುಗಳನ್ನು ಮನೆಗೆ ಸಂಬಂಧಪಟ್ಟಂತೆ ಅಲಂಕಾರಿತ ವಸ್ತುಗಳಾಗಿರ್ಬೋದು, ಅಥವಾ ಇನ್ನೊಬ್ಬರಿಂದ ಯಾವುದೇ ಒಂದು ವಸ್ತುಗಳನ್ನು ಪಡೆದುಕೊಳ್ತಕ್ಕಂಥದ್ದು ಕೆಲವರು ಹಾಗೆ ಕೊಡ್ತಾರೆ ಮಾಡ್ತಾರೆ, ಈ ರೀತಿಯಾದಂಥ ವಸ್ತುಗಳನ್ನು ತಂದಂಥ ಪಕ್ಷದಲ್ಲಿ, ಅಥವಾ ಅದು ಎಲೆಕ್ಟ್ರಾನಿಕ್ಸ್ ಆಗ್ಬೋದು, ಅನ್ಯಗಳಾಗಿರ್ಬೋದು, ಈಗ ವಸ್ತುಗಳೇ ಆಗಿರ್ಬೋದು, ಮಂಚ, ಟೀಪಾಯ್ಗಳು, ಕುರ್ಚಿಗಳು, ಅಥವಾ ಗಾರ್ಡನ್ಸ್ ವೀರ್ಗಳು, ಇನ್ನಿತರ ವಸ್ತುಗಳು ಮರದಿಂದ ಕೂಡಿರ್ತಕ್ಕಂಥದ್ದು, ಒಟ್ಟಿಗೆ ಶೋ ಗೊಂಬೆಗಳು ಆಗಿರ್ಬೋದು, ಅಥವಾ ಇನ್ಯಾವುದೋ ವಸ್ತುಗಳು, ಎಲೆಕ್ಟ್ರಾನಿಕ್ ಆಗಿರ್ಬೋದು, ಇನ್ನೊಂದು ವಸ್ತುಗಳಾಗಿರ್ಬೋದು, ಜೊತೆಗೆ ಅನ್ಯ ಅಂಶಗಳು ಅಂದರೆ ಯಾರಾದರೂ ಗಿಫ್ಟನ್ನು ಕೊಡ್ತಕ್ಕಂತಹ ವಸ್ತುಗಳಾಗಿರ್ಬೋದು. ಈ ರೀತಿಯಾಗಿ ತೆಗೆದುಕೊಂಡಾಗ ಅಥವಾ ಮನೆಗೆ ವಸ್ತುಗಳನ್ನು ತಂದಾಗ ಅದರಿಂದ ತೊಂದರೆ ಆಗತ್ತ? ಅವಶ್ಯವಾಗಿ ತೊಂದರೆ ಆಗುತ್ತೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನಿಮಗೆ ಗೊತ್ತಿರುವಂತೆ ಎಲ್ಲವೂ ಕೂಡ ನಕಲಿ ವಸ್ತುಗಳ ಹಾವಳಿ ಎಂತಕ್ಕಂಥದ್ದು ಇದೆ. ಈಗ ಯಾವ ಒಂದು ವಸ್ತುಗಳನ್ನು ನೀವು ತರ್ತೀರಾ, ನೀವಂತೂ ಪರ್ಚೇಸ್ ಮಾಡ್ತೀರಾ, ಹಣ ಕೊಟ್ಟು ಪರ್ಚೇಸ್ ಮಾಡ್ತೀರಾ, ಯಾವುದನ್ನು ಪರ್ಚೇಸ್ ಮಾಡ್ತೀರಾ? ಹಾಗಾದರೆ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ವಿಧಿವಿಧಾನ ಹೇಗೆ? ಅವರು ಯಾವ ರೀತಿಯಾದಂಥ ಶುದ್ಧ ವಸ್ತುಗಳನ್ನು ಬಳಸಿ ನಿರ್ಮಾಣ ಮಾಡಿದ್ದಾರೆ? ಎಲೆಕ್ಟ್ರಾನಿಕ್ ವಸ್ತುಗಳಾದರೆ ಅಲ್ಲಿ ಕಲುಷಿತವಾದಂತಹ ವಸ್ತುಗಳನ್ನು ಬಳಸಿರ್ಬೋದು, ಎಷ್ಟು ಕಳ್ಳತನದಿಂದ ಆಗಿರ್ತಕ್ಕಂಥ ವಸ್ತುಗಳನ್ನು ಬಳಸಿರ್ಬೋದು, ಮೋಸ ಮಾಡಿ ವಂಚನೆ ಮಾಡಿ ಇನ್ನೊಬ್ಬರ ಹಕ್ಕನ್ನು ಕಿತ್ತುಕೊಂಡು ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಹೇಗೋ ಎಷ್ಟು ಭ್ರಷ್ಟಾಚಾರದ ಅನಾಚಾರದ ಹಣ ಇತ್ಯಾದಿ ಇಂದ ಮಾಡಿರ್ತಕ್ಕಂಥದ್ದು, ಆ ಥರ ಸಂಪಾದನೆ ಮಾಡಿರ್ತಕ್ಕಂಥದ್ದು, ಅಥವಾ ಹೇಗೆಗೂ ಕುಕೃತ್ಯಗಳನ್ನು ಕೂಡ ಮಾಡಿ ಹಣ ಸಂಪಾದನೆ ಮಾಡಿರ್ತಾರೆ, ಅದನ್ನು ಬಂಡವಾಳವನ್ನು ಹಾಕಿರ್ತಾರೆ. ನೀವು ಯಾವುದನ್ನು ಖರೀದಿ ಮಾಡ್ತೀರ? ಮನೆಗೆ ಬೇಕಾದಂಥ ಶುದ್ಧ ವಸ್ತುಗಳು ಅಂತ ನೀವು ಮನೆಗೆ ಖರೀದಿ ಮಾಡ್ತೀರ. ಆದರೆ ಕೆಟ್ಟದ್ದನ್ನು ನೀವು ಹಣ ಕೊಟ್ಟು ಕೊಂಡಂತೆ ಆದಾಗ ನೀವು ನೆನಪು ಮಾಡ್ಕೊಳ್ಳಿ, ಅಥವಾ ನಿಮಗೆ ಗೊತ್ತಿದ್ರೆ ತಿಳ್ಕೊಳ್ಳಿ, ಅಥವಾ ಯಾರಾದ್ರೂ ಹೇಳಿದರೆ ಕೇಳಿದರೆ ನೆನಪು ಮಾಡ್ಕೊಳ್ಳಿ. ನಮ್ಮ ಮನೆಗೆ ಈ ಸ್ತ್ರೀ ಬಂದು ಅಥವಾ ಈ ಪುರುಷ ಬಂದ, ಯಾವಾಗ ಮದುವೆ ಸಂದರ್ಭದಲ್ಲಿ ಅಥವಾ ಮದುವೆ ಆದ ನಂತರದಲ್ಲಿ ಕಾಲಿಟ್ಟ ಗಳಿಗೆ ಆ ಮನೆ ಹಾಲು ಉಕ್ಕದಂಗೆ ಉಕ್ಕಿತು ಅಂತಾರೆ, ಇಲ್ಲ ನಾಶವಾಯಿತು ಅಂತ, ಬಂದದ್ದೇ ಬಂದದ್ದು ಮನೆ ಸರ್ವನಾಶ ಆಯಿತು ಅಂತ. ಹಾಗೆ ಯಾರು ಯಾವ ರೀತಿಯಾದಂಥ ಯೋಗಗಳನ್ನು ಫಲಗಳನ್ನು ಹೊಂದಿರ್ತಾರೆ ಅದರ ಅನುಸಾರವಾಗಿ ಮನೆಗೆ ಬಂದಾಗ ಉದ್ಧಾರ ನಾಶ ಎಂತಕ್ಕಂಥದ್ದು ಇರುತ್ತೆ. ಹಾಗೆ ನೀವು ಯಾವುದು ವಸ್ತುಗಳನ್ನು ಅದು ಕೆಟ್ಟದ್ದನ್ನು ಖರೀದಿ ಮಾಡಿಕೊಂಡು ಮನೆಗೆ ಬಂದರೆ ಅದರಿಂದ ದುರಂತಗಳಾಗ್ತವೆ. ಈಗ ಸಿಲಿಂಡ್ರ್ಗಳು ಸಿಡಿತಕ್ಕಂಥದ್ದು, ಎಲೆಕ್ಟ್ರಾನಿಕ್ ಮಿಷಿನ್ಗಳು ಆಗಾಗ ಹಾಳಾಗ್ತಕ್ಕಂಥದ್ದು, ವಾಹನಾದಿಗಳನ್ನು ತರ್ತಿರೋ ಅದರಲ್ಲಿ ಯಾವ ಊರ್ಜೆ ಇರುತ್ತೆ, ಯಾವ ವಿಷಯ ಇರುತ್ತೆ, ಯಾವ ಘಟನೆಗಳು ನಡೆದಿರುತ್ತೋ ಅದರಿಂದ ಆಗಾಗ ಅದು ಕೈ ಕೊಡ್ತಕ್ಕಂಥದ್ದು ಅಂದರೆ ಹಾಳಾಗ್ತಕ್ಕಂಥದ್ದು, ರಿಪೇರಿಗೆ ಬರೋದು, ಅಥವಾ ಮಧ್ಯದಲ್ಲಿ ಯಾವುದಾದ್ರು ರಸ್ತೆ ಸಂದರ್ಭದಲ್ಲಿ ಜನ ನಿಬಿಡ ಇಲ್ಲದೇ ಇರ್ತಕ್ಕಂಥ ಜಾಗಗಳಲ್ಲಿ ಹಾಳಾಗಿ ನಿಂತಕ್ಕಂಥದ್ದು, ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಇನ್ನಿತರ ಸಮಸ್ಯೆಗಳು ಆ ವಾಹನಗಳಿಂದ ಉಂಟಾಗ್ತಕ್ಕಂಥದ್ದು, ಹೀಗೆ ಮನೆಗೆ ಒಂದು ವಸ್ತುಗಳು ಬಂದ ನಂತರ ಬೇಕಾದಷ್ಟು ಸಮಸ್ಯೆಗಳಾಗ. ಹಾಗೆ ಮರದ ಉಪಕರಣಗಳು ಏನಾದ್ರು ತಂದಂಥ ಪಕ್ಷದಲ್ಲಿ ಅವು ಕಳ್ಳತನದಿಂದ ತಂದು ಮಾಡಿದಂಥ ವಸ್ತುಗಳಾಗಿದ್ದಂಥ ಪಕ್ಷದಲ್ಲಿ, ಅಥವಾ ಯಾವುದಾದ್ರೂ ನಕಲಿ ವಸ್ತುಗಳನ್ನು ಬಳಸಿ ಮಾಡಿರ್ತಕ್ಕಂಥ ಪಕ್ಷದಲ್ಲಿ, ಈಗ ಹತ್ತಿ ಆಗಿರ್ಬೋದು, ಉಲ್ಲನ್ ಆಗಿರ್ಬೋದು, ಇದೆಲ್ಲ ಕೂಡ ಏನಾಗಿರುತ್ತೆ, ಇದೆಲ್ಲವೂ ಕೂಡ ಏನು ಶುದ್ಧದಿಂದಾನೇ ತಂದು ತಂದು ಮಾಡಿ ಇರೋದು ಆಗಿರುವಲ್ಲಿ, ಬದಲಿಗೆ ಏನಾದರೂ ಆ ಒಂದು ಅಚಾತುರ್ಯ ಕಾರ್ಯಗಳನ್ನೇನಾದರೂ ಮಾಡಿಕೊಂಡಿದ್ದಂಥ ಪಕ್ಷದಲ್ಲಿ, ಈಗ ಉದಾಹರಣೆ ತೋರೋಣ, ಹಾಸಿಗೆ ಬೆಡ್ಗಳೇ ಇರ್ತವೆ, ಅದ್ರ ಮೇಲೆ ಎಷ್ಟೋ ಜನ ಮನುಷ್ಯರು ಸತ್ತೋಗಿರ್ತಾರೆ, ಅಂಥದ್ದೆಲ್ಲವನ್ನು ಕೂಡ ಸುಡಬೇಕು ಮಾಡಬೇಕು ಅಂತ ಇಟ್ಟಿರ್ತಾರೆ. ಉದಾಹರಣೆಗೆ ಆಸ್ಪತ್ರೆಗಳಲ್ಲೋ ಬೇರೆಗಳಲ್ಲೋ ಎಲ್ಲಾದರೂ ವ್ಯಾಪಾರ ಮಾಡ್ತಕ್ಕಂಥದ್ದಲ್ಲೋ ಯಾವುದೋ ಒಂದು ಜಾಗದಲ್ಲಿ ಹಾಳಾಗೋಗಿರ್ತೋ, ಅದನ್ನು ಕೊಟ್ಬಿಡೋಣ ಅಥವಾ ನಷ್ಟ ಮಾಡಿಸೋಣ ಅಂತ ಇಟ್ಟಿರ್ತಾರೆ, ಕೊಡೋಕ್ಕಂತೂ ಆಗಲ್ಲ ನಷ್ಟಗೊಳಿಸೋಣ ಅಂತ ಇಟ್ಟಿರ್ತಾರೆ ಅಂತ ಇಟ್ಕೊಂಡು, ಯಾರಾದರೂ ಅಂಥ ಜನ ಹೋಗ್ತಾರೆ ಗಿರಾಕಿ ಅದನ್ನು ತೊಗೊಳ್ಳೋದು ಕಡಿಮೆ ಅಮೌಂಟ್, ಆ ಹತ್ತಿ ಬಟ್ಟೆ ಇತ್ಯಾದಿಗಳನ್ನೆಲ್ಲ ಬಟ್ಟೆ ಚೂರುಗಳನ್ನು
ಹೆಣ ಈ ಥರದ್ದೆಲ್ಲ ಅದರ ಜೊತೆ ಕನೆಕ್ಟಿವಿಟಿ ಏನೇನು ಇರುತ್ತೆ ಅಂಥ ವಸ್ತುಗಳನ್ನು ಬಳಸೋಣ, ಅದನ್ನು ತುಂಬೋಣ, ಅದ್ರ ಮೇಲುಗಡೆ ಒಳ್ಳೆ ಕವರ್ ಹಾಕೋದು ಅಥವಾ ಬಟ್ಟೆಗಳನ್ನು ಹಾಕೋದು, ಶೀಟ್ಗಳನ್ನು ಹಾಕೋದು, ಪ್ಲಾಸ್ಟಿಕ್ ಹಾಕೋದು, ಇನ್ನಿತರ ಯಾವ್ದಾದ್ರು ಒಂದು ಪ್ಯಾಕಿಂಗ್ ಮಾಡಿ ಮೇಲ್ಗಡೆ ತಳುಕು ಬಳುಕು, ಒಳಗಡೆ ಕುಳುಕು. ಈ ರೀತಿಯಾಗಿ ತುಂಬಿ ಕಳಿಸಿರ್ತಕ್ಕಂಥದ್ದು ಏನು ಮಾಡ್ತೀರಾ ನೀವು? ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ತರ್ತಕ್ಕಂಥದ್ದು ಮಾಡ್ತೀರಿ. ಯಾವ್ಯಾವುದು ಸೆಟ್ಗಳನ್ನು ಮನೆಗೆ ಸರ್ತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ಮನುಷ್ಯ ಕೂತ್ಕೊಂಡ್ರು ನಿಂತ್ಕೊಂಡ್ರು ರೋಗ ರುಜಿನಿಗಳು ಉತ್ಪನ್ನವಾಗೋದು, ಭಯ ಉತ್ಪನ್ನ ಆಗೋದು, ಮನುಷ್ಯ ಸ್ವಸ್ಥ ಇದ್ದಂಥವನು ಕೂಡ ಅನಾರೋಗ್ಯಕ್ಕೆ ಒಳಗಾಗೋದು ಅಥವಾ ಹಣಕಾಸು ಖರ್ಚಾಗೋದು, ಇತರೆ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯಾಗಿ ಎಲ್ಲ ಕೂಡ ಆಗುತ್ತೆ. ಹಾಗಾದರೆ ಕೊಂಡ್ಕೊಳ್ಳೋದು ಕೂಡ ಕಷ್ಟ ಆಗಿದೆ ಅಲ್ವಾ? ಅಷ್ಟಾಕೆ ಈ ಒಂದು ತರಕಾರಿಗಳಾಗಿರ್ಬೋದು ಸಾಮಗ್ರಿಗಳಾಗಿರ್ಬೋದು ನೋಡಿ ಎಲ್ಲಿ ಕಲುಷಿತ ಇಲ್ಲ. ದಿನಸಿ ನಾವು ಸೇವಿಸ್ತಕ್ಕಂಥದ್ದು ಅದರಲ್ಲಿ ಕಲುಷಿತ ಇಲ್ವಾ? ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ರಸಾಯನ ಬಳಸಲ್ವಾ? ಯಾವುದು ಶುದ್ಧ ಇದೆ? ಈ ಜೀವನದ ಮನುಷ್ಯ ಜೀವನದಲ್ಲಿ ಸಾಕಷ್ಟು ಹಾನಿಕಾರಕ ಘಟನಾವಳಿಗಳು ಕೂಡ ನಡೀತಾ ಇವೆ. ಇದರಿಂದ ಮನುಷ್ಯನ ಜೀವನ ಒಂದು ರೀತಿಯಾಗಿ ಕ್ಲಿಷ್ಟಕರ. ಅಂಥದ್ರಲ್ಲಿ ಮನೆಗೆ ತಂದಂಥ ವಸ್ತುಗಳು ನಮಗೆ ಅನುಕೂಲ ಆಗಲಿ ಅಂತ ತಂದರೆ ಅದರಿಂದ ಅನಾನುಕೂಲ ಉಂಟಾದರೆ ಜೀವನ ತಾನೇ ಹೇಗೆ ಮಾಡೋದು ಎಂಬತಕ್ಕಂಥ ಪ್ರಶ್ನೆ ಬರುತ್ತೆ. ಯಾರು ಕಂಡು ನೋಡಿ ತಂದು ಮಾಡಿ ಆಗಲ್ಲ, ಆದರೂ ಕೂಡ ಅವರವರ ಅದೃಷ್ಟ, ಅವರವರ ಕರ್ಮ, ಅವರವರ ದೆಸೆ, ಆ ಸಮಯದಲ್ಲಿ ನಡೀತಕ್ಕಂಥ ದೆಸೆಗಳು ಭಕ್ತಿಗಳು ಅದರನುಸಾರವಾಗಿ ಮನುಷ್ಯನಿಗೆ ವಸ್ತುಗಳು ಕೂಡ ಪ್ರಾಪ್ತಿ ಆಗ್ತಾ, ಯೋಗಗಳ ಬಲಗಳ ಅನುಸಾರವಾಗಿ ಪ್ರಾಪ್ತಿ ಆಗ್ತವೆ. ಆದರೂ ಕೂಡ ಯಾವುದೇ ಒಂದು ಶುಭವನ್ನು ಕೂಡ ಸಹಜವಾಗಿ ಸ್ವೀಕರಿಸ್ತಕ್ಕಂಥ ಮನುಷ್ಯ ಅಶುಭವನ್ನು ಸ್ವೀಕರಿಸಲಿಕ್ಕೆ ಆಗಲ್ಲ. ಆ ರೀತಿ ಸಮಯಗಳು ಕಂಡು ಬಂದಂಥ ಪಕ್ಷದಲ್ಲಿ ಭಗವಂತನ ಪಾದ ಹಿಡಿದು ಭಕ್ತಿ ಪೂಜೆ ಕೈಕರ್ಯಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಅಂತಹ ಕಷ್ಟಕರ ಸಂದರ್ಭಗಳನ್ನು ದೂರಗೊಳಿಸ್ತಕ್ಕಂತಹ ಪ್ರಯತ್ನವನ್ನು ಮನುಷ್ಯ ಮಾಡಬೇಕು. ಮತ್ತು ಯಾರಿಗೆ ಅಂಥ ವಸ್ತುಗಳು ಮನೆಗೆ ತಂದ ನಂತರದಲ್ಲಿ ಪದೇ ಪದೇ ರೋಗ ರುಜಿನಿ ಆಗೋದು, ಜಗಳ ಆಗೋದು, ಕಲಹ ಆಗೋದು, ಆರ್ಥಿಕ ನಷ್ಟ ಆಗೋದು ಅಥವಾ ಮನಸ್ತಾಪಗಳು ಆಗೋದು ಅಥವಾ ಮನುಷ್ಯರು ಮನೆಯಲ್ಲಿ ಮರಣ ಹೊಂದೋದು ಇಂಥ ಘಟನಾವಳಿಗಳು ನಡೀತಾವೆ ಅಂಥ ಸಂದರ್ಭದಲ್ಲಿ ವಸ್ತುಗಳನ್ನು ವಿಷಯಗಳನ್ನು ಪತ್ತೆ ಮಾಡಿ ಅವುಗಳನ್ನು ದೂರಗೊಳಿಸಿ. ನಿಮ್ಮಿಂದ ನೀವು ಹಣ ಕೊಟ್ಟು ಕೊಂಡಿರ್ತಕ್ಕಂಥದ್ದು ಸಕಾರಾತ್ಮಕ ಅಲ್ಲ, ನಕಾರಾತ್ಮಕತೆ. ಈ ಬೀದಿಲಿ ಹೋಗ್ತಕ್ಕಂಥ ಮಾರಿಯನ್ನು ಮನೆಗೆ ತಂದಂತೆ, ಅದನ್ನು ತಂದು ನಿಮಗೆ ನೀವು ನಾಶ ಮಾಡಿಕೊಂಡಂತೆ, ಹೀಗೆಲ್ಲ ಆಗುತ್ತೆ. ಅದರಿಂದಾಗಿ ಗಮನ ಹರಿಸಿ ನಿಮ್ಮ ನಿಮ್ಮ ರಕ್ಷಣೆ ಮಾಡಿಕೊಳ್ಳಿ. ಯಾವ ವಸ್ತುಗಳಿಂದ ಆಗ್ತಾ ಇದೆ, ಯಾರಿಂದ ಆಗ್ತಾ ಇದೆ, ಏನಾಗ್ತಾ ಇದೆ, ಇದೆಲ್ಲವನ್ನು ಕೂಡ ಗಮನಿಸಿ ಮತ್ತು ನಿಮ್ಮ ರಕ್ಷಣೆಯನ್ನು ನೀವು ಮಾಡಿಕೊಂಡು ಭಕ್ತಿ ಪೂಜೆ ಕೈಕರ್ಯಗಳನ್ನು ಮಾಡಿ ಮಾನವ ಜನ್ಮ ಕಲ್ಯಾಣಕಾರಿಯಾದಂಥದ್ದು ಅದೃಷ್ಟವಂಥದ್ದು ಈ ಒಂದು ಜನ್ಮದಲ್ಲಿ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರನ ಕಾರ್ಯಕ್ರಮ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮಂತ ತಂತ್ರಮಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡಿಗೆ ಆರ್ಡರ್ ಮಾಡ್ಬೋದು. ಇದರಿಂದ ದೇಹ ಮನೆ ಜೀವನ ವಾಹನವನ್ನು ರಕ್ಷಣೆ ಮಾಡಿಕೊಂಡು ಮಾಟಮಂತ ತಂತ್ರಮಂತ ಸಮಸ್ಯೆ ಇಲ್ಲದಂತೆ ಮಾಡ್ಬೋದು. ಆತ್ಮಗಳ ಸಮಸ್ಯೆ, ಆತ್ಮಗಳ ಹಾವಳಿ, ಏನು ಮನೆಯಲ್ಲಿ ಸುತ್ತಮುತ್ತ ಹಾಳು ಪಾಳು ಬಿದ್ದಂಥ ಮನೆ, ಹಾಳು ಬಿದ್ದಂಥ ಮನೆ, ಜಾಗ ಚೆನ್ನಾಗಿರಲ್ಲ ಅಂಥ ಮನೆಯಲ್ಲಿ ಎಲ್ಲೆಲ್ಲೂ ಮನೆ ಮಾಡಿರೋದು ಅಥವಾ ಲೀಸ್ಗೋ ರೆಂಟ್ಗೋ ತಗೊಳ್ಳೋದು, ಮನೇನು ಮಾಡಿರೋದು, ಈ ಥರ ಸಾಕಷ್ಟು ಸಮಸ್ಯೆಗಳುಳ್ಳಂಥ ಜಾಗದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕೂಡ ಧೂಪದ ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ. ನಿಮಗೆ ನೆನಪಿರಲಿ, ನೀವು ಮಾತ್ರ ಸಕಾರಾತ್ಮಕವಾಗಿದ್ದರೆ ಸಾಲದು, ಸುತ್ತಮುತ್ತ ವಾತಾವರಣ ಕೂಡ ಸಕಾರಾತ್ಮಕ ಇರಬೇಕು. ಎಲ್ಲಿವರೆಗೆ ನೀವು ಸಕಾರಾತ್ಮಕ ಇರ್ತೀರ ಆಗ ನೀವು ಮನೆಯಲ್ಲಿದ್ದವರೆಗೆ ಸೇಫು. ನಂತರದಲ್ಲಿ ಹೊರಗಡೆ ಹೋದಾಗ ಕಲುಷಿತ ಸಂಕಲ್ಪ ವಾತಾವರಣ ನಿಮಗೆ ಅಟ್ಯಾಕ್ ಮಾಡಲ್ವಾ? ಹಾಗೆ ಮನೆ ನಮ್ಮ ಮನೆ ಶುದ್ಧವಾಗಿದ್ದರೆ ಮಾತ್ರ ಸಾಲದು, ಸುತ್ತಮುತ್ತಲ ಜನರು ಜನೆಯಲ್ಲಿ ಮನೆಯಲ್ಲಿ ಇರ್ತಕ್ಕಂಥವರು ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಅಗತ್ಯ ಆಗುತ್ತೆ. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಇದನ್ನು ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು, ವ್ಯವಹಾರಗಳು ಕೈಗೊಳ್ಳೋದು, ಗ್ರಾಹಕರ ಸೆಳೆತ ಆಗೋದು, ಅನ್ಯ ಅನುಕೂಲಗಳು ಕೂಡ ಲಭ್ಯ ಆಗ್ತಾ, ಆಯಿಲ್ ಕೂಡ ಲಭ್ಯ ಇದೆ. ಯಾರ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದೆ, ದೇಹಕ್ಕೆ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ ಆಯಿಲ್ ಇದೆ, ಅದು ಆತ್ಮಗಳ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದಾಗಿದೆ. ನೆಗೆಟಿವಿಟಿಯನ್ನು ದೂರಗೊಳಿಸ್ತಕ್ಕಂಥದ್ದಾಗಿದೆ. ಪೌಡ್ರು ಕೂಡ ಏನು ನೆಗೆಟಿವಿಟಿಯನ್ನು ದೂರಗೊಳಿಸ್ತಕ್ಕಂಥ ಪೌಡ್ರು ಸ್ಥಾನಕ್ಕೆ ಬಳಸ್ತಕ್ಕಂಥದ್ದು. ಇದನ್ನು ನೀವು ಕೇವಲ ಒಂದು ತಿಂಗಳು ಬಳಸಿ ಹೆಚ್ಚಿನ ನಕಾರಾತ್ಮಕತೆ ಏನು ಶರೀರದಲ್ಲಿ ಇರುತ್ತೆ ಅದೆಲ್ಲ ಕೂಡ ನಷ್ಟ ಆಗ್ತಾ ಬರುತ್ತೆ. ಶುದ್ಧ ಮತ್ತು ಆರೋಗ್ಯಪೂರ್ಣ ಸ್ವಸ್ಥ ದೇಹವನ್ನು ನೀವು ಕಾಣ್ಬೋದು. ಪೌಡ್ರಿಂದ ಸ್ನಾನ ಮಾಡ್ತಕ್ಕಂಥದ್ದು ಮತ್ತು ನಂತರದಲ್ಲಿ ಆಯಿಲನ್ನು ಬಳಸ್ತಕ್ಕಂಥದ್ದನ್ನು ಮಾಡಿದ್ರೆ, ಸ್ನಾನದ ನಂತರದಲ್ಲಿ ಇರ್ತಕ್ಕಂಥ ಆಯಿಲನ್ನು ಬಳಸಿದ್ರೆ ಶುದ್ಧ ಮತ್ತು ಆರೋಗ್ಯಪೂರ್ಣ ದೇಹದ ಪ್ರಾಪ್ತಿಗೆ ಅನುಕೂಲ ಆಗುತ್ತೆ. 12 ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲಗ್ರಾಹ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ, ದೃಷ್ಟಿದೋಷ ಇದ್ದಂಥ ಪಕ್ಷದಲ್ಲಿ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಆಸಕ್ತಿರೋದನ್ನು ತರಿಸ್ಕೊಳ್ಳೋದ್ರ ಪ್ರಯೋಜನವನ್ನು ಪಡಿಬೋದು. ಹುಳ್ಕಲ ನಮಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ. ವಯಸ್ಸಿನ ತಾರತಮ್ಯ ಇರದೆ ಯಾರು ಬೇಕಾದ್ರೆ ಈ ಔಷಧಿಯನ್ನು ಬಳಸ್ಬೋದು. 10-15 ಸೆಕೆಂಡಲ್ಲಿ ನೋವು ನಿವಾರಣೆ ಆಗುತ್ತೆ. ದೀರ್ಘಕಾಲದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ 2-3 ಸಾರಿ ಬಳಸಿ ಕ್ಯೂರ್ ಆಗ್ತವೆ, ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗ್ತವೆ. ಫೋನ್ ನಂಬರ್ 6364205078. ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಮತ್ತು ನಿಮ್ಮ ಸಮಸ್ಯೆಗಳನ್ನು ಕೇಳಲು ಇದೇ ನಂಬರ್ಗೆ ಕರೆ ಮಾಡಿ.
ಶುಲ್ಕ ಅನ್ವಯ ಆಗತ್ತೆ ಅಂತ ಹೇಳ್ತಾ ಶ್ರೀದೇವಿ ಅಪರಾಜಿತ ಚಾನಲ್ನಲ್ಲಿ ಈಗ 1000ಕ್ಕೂ ಹೆಚ್ಚಿನ ಆಧ್ಯಾತ್ಮಿಕ ವೀಡಿಯೋಸ್ಗಳಿದೆ. ಆ ಒಂದು ಚಾನಲ್ನ ವೀಡಿಯೋಸ್ಗಳನ್ನ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.